नमस्ते स्नेहितरे, नानु इवत्तु निमगे यस बैंकिन एटीएम पिन अन्नु हेगे जनरेट माडलागुत्तदे एंदु ई वीडियोदल्ली तिळिसिकोडलिद्देने। स्नेहितरे दयविट्टु ई वीडियोवन्नु नीवु कोनेय तनक नोडिदरे मात्र निमगे वीडियो गोत्तागुत्तदे। सिस्टम क्रोमो ब्राउज़र क्लिक क्लिक नंतर निम्गे गूगल सर्च बार ओपन आगते। आ सर्च बार एस बैंक एटीएम पिन जनरेटर जनरेटर अंदु सर्च आवाग निम्गे ऑप्शन बरुत्ते अदन्न क्लिक क्लिक नंतर निम्गे ओंदु विंडो ओपन आगते। आ विंडो मोदलनेय नेट बैंकिंग रिजिस्ट्रेशन अट एस बैंक अंत मेले क्लिक क्लिक नंतर नमगे एस बैंक ऑफिशियल पेज ओपन आगुत्ते। ईग नोडि एस बैंक ऑफिशियल पेज ओपन आगिदे। इदु इदरल्लि एरडु ऑप्शन कोट्टिद्दारे, नावु मोदलने ऑप्शन अन्नु क्लिक माडबेकु। मोदलने ऑप्शन मेले क्लिक माडिद मेले नमगे इन्नोंदु पेज ओपन आगुत्ते। अल्लि कंटिन्यू नेट बैंकिंग अंत इदे अल्वा, अदर मेले ಮತ್ತೆ ಕ್ಲಿಕ್ ಮಾಡಬೇಕು। ಕ್ಲಿಕ್ ಮಾಡಿದ ಮೇಲೆ ನಮಗೆ ಮತ್ತೊಂದು ವೆಬ್ ಪೇಜ್ ಓಪನ್ ಆಗುತ್ತೆ। ಈ ವೆಬ್ ಪೇಜ್ ನಲ್ಲಿ ಇದು ನೆಟ್ ಬ್ಯಾಂಕಿಂಗ್ ನ ಲಾಗಿನ್ ಐಡಿ ಪೇಜ್ ಆಗಿದೆ। ಇದರಲ್ಲಿ ನಾವು ಲಾಗಿನ್ ಮಾಡೋದು ಜರೂರತಿಲ್ಲ, ಹಾಗಾಗಿ ನಾವು ಈ ಕಡೆ ಈ ಸೈಡ್ ಇದೆ ಇದು ಜನರೇಟ್ ಜನರೇಟ್ ಡೆಬಿಟ್ ಕಾರ್ಡ್ ಪಿನ್ ಅಂತ ಇದೆಲ್ಲ, ಇದರ ಮೇಲೆ ನಾವು ಕ್ಲಿಕ್ ಮಾಡಬೇಕು। ಕ್ಲಿಕ್ ಮಾಡಿದ ಮೇಲೆ ಒಂದು ಪೇಜ್ ಮತ್ತೆ ಓಪನ್ ಆಗುತ್ತೆ। ಈ ಪೇಜ್ ನಲ್ಲಿ ಕಸ್ಟಮರ್ ಐಡಿ ಮತ್ತು ಡೇಟ್ ಆಫ್ ಬರ್ತ್ ಕೇಳಿದ್ದಾರೆ। ನಮಗೆ ಕಸ್ಟಮರ್ ಐಡಿ ಎಸ್ ಬ್ಯಾಂಕಿನ ಪಾಸ್ಬುಕ್ ಅಲ್ಲಿ ಇರುತ್ತೆ, ಆದರೆ ಅದು ನಮಗೆ ಗೊತ್ತಿಲ್ಲ ಅಂದ್ರೂ ಏನಾಯ್ತು? ಈಗ ಈ ಸೈಡ್ ಮತ್ತೆ ಒಂದು ಕೊಟ್ಟಿದ್ದಾರೆ ಬ್ಲೂ ಲೆಟರ್ ನಲ್ಲಿ, ಗೆಟ್ ಕಸ್ಟಮರ್ ಐಡಿ ಅಂತ ಇದೆ ಅಲ್ವಾ, ಈ ಗೆಟ್ ಕಸ್ಟಮರ್ ಐಡಿ ಮೇಲೆ ಕ್ಲಿಕ್ ಮಾಡಿ। ನಿಮಗೆ ಕಸ್ಟಮರ್ ಐಡಿ ಬೇಕಿದ್ರೆ ಕ್ಲಿಕ್ ಮಾಡಬೇಕು। ಹಾಗೆ ಈಗ ಇಲ್ಲಿ ಒಂದು ಪೇಜ್ ಓಪನ್ ಆಗಿದೆ। ಇಲ್ಲಿ ಕಂಟ್ರಿ ಮತ್ತು ಮೊಬೈಲ್ ನಂಬರ್ ಮತ್ತು ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ। ನಾವು ಈಗ ಕಂಟ್ರಿ ಕ್ಲಿಕ್ ಮಾಡೋಣ। ನಮ್ಮದು ಇಂಡಿಯಾ इंडिया क्लिक इंडिया आदमे नम मोबाइल नंबर ऐड मे नम मोबाइल नंबर ऐडादे के ऑप्शन पान कार्ड डेट ऑफ बर्थ नानु डेट ऑफ बर्थ चॉइस ना डेट ऑफ बर्थ नानु इल्ली फील्ड मारतेने 0208 वर्ष एक्चुअली नानु फील्ड मारबारदु ऐड मारतेने क्लिक क्लिक मेले निम्गे मोबाइल ओ टी पी बे ओ टी पी 121 50 90 ओ टी पी नानु इल्ली क्लिक एंट्री माडबेकु। एंट्री माडिद मेले क्लिक माडबेकागुत्ते। इदु ई प्रोसेस आद मेले निम्गे ना आटोमेटिक आगि कस्टमर ऐडी मत्तु निम्म डेट आफ् बर्त् आटोमेटिक आगि बंदिरुत्ते। इल्ली नोडि बंदिदे। ಈಗ ನಾವು ಇದನ್ನ ಮತ್ತೊಮ್ಮೆ ಸಬ್ಮಿಟ್ ಮಾಡಬೇಕು। ಸಬ್ಮಿಟ್ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಓಟಿಪಿ ಬರುತ್ತೆ, ಸೆಕೆಂಡ್ ಓಟಿಪಿ ಬರುತ್ತೆ, ಅದು ಮತ್ತೊಮ್ಮೆ ಎಂಟ್ರಿ ಮಾಡಬೇಕಾಗುತ್ತೆ। ನಂತರ ಈಗ ನಾನು ಇಲ್ಲಿ ಎಂಟ್ರಿ ಕ್ಲಿಕ್ ಮಾಡ್ತಾ ಇದೀನಿ। ಕ್ಲಿಕ್ ಮಾಡಿದ ಮೇಲೆ ಇನ್ನೊಂದು ವೆಬ್ ಪೇಜ್ ಓಪನ್ ಆಗುತ್ತೆ ನೋಡಿ। ಇಲ್ಲಿ ಮತ್ತೆ 6 ಡಿಜಿಟ್ ಓಟಿಪಿ ಕೇಳ್ತಾ ಇದೆ। ಹಾ, ಈ ಬಂದಿದೆ ನನಗೆ, ಈಗ ನಂಬರ್ ಬಂದಿದೆ 2589 06 56। ಈ ಓಟಿಪಿ ಅನ್ನು ಮತ್ತೆ ಕ್ಲಿಕ್ ಫೈನಲ್ ಆಗಿ ನಿಮಗೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ। ಫೈನಲ್ ಆಗಿ ಇಲ್ಲಿ ಮತ್ತೆ ನಾವು ಡೆಬಿಟ್ ಕಾರ್ಡ್ ನಂಬರ್ ಮತ್ತೆ ಎಕ್ಸ್‌ಪೈರಿ ಡೇಟ್ ಹಾಗೂ ನಮಗೆ ಹೊಸ ಪಿನ್ ಇಲ್ಲಿ ನಂಬರ್ ಅನ್ನು ಎಂಟ್ರಿ ಮಾಡಬೇಕಾಗುತ್ತೆ। ಸೋ ಸ್ನೇಹಿತರಿಗೆ ನಾವು ಡೆಬಿಟ್ ಕಾರ್ಡ್ ಪೂರ ಪಿನ್ ನಂಬರ್ ಇಲ್ಲಿ ಬರೆಯಬೇಕು। ನಮ್ಮ ಡೆಬಿಟ್ ಕಾರ್ಡ್ ಇರ್ತರೋ ಎಸ್ ಬ್ಯಾಂಕ್ ಇಂದ ಆ ಡೆಬಿಟ್ ಕಾರ್ಡ್ ನಂಬರ್ ಇಲ್ಲಿ ಬರೆಯಬೇಕು। ಫಿಲ್ ಮಾಡಿದ ಮೇಲೆ ಮತ್ತೆ ಕೆಳಗಡೆ ಇದೆ ಒಂದು ಕೆಳಗಡೆ ಎಕ್ಸ್‌ಪೈರಿ ಡೇಟ್, ಇಲ್ಲಿ ಮಂತ್ ಮತ್ತು ಇಯರ್ ಇಯರ್ ಸಹ ಆಡ್ ಮಾಡಬೇಕಾಗುತ್ತೆ। ಇಲ್ಲಿ ಮಂತ್ ಮತ್ತು ಇಯರ್ ಮಂತ್ ಅನ್ನು ಆಡ್ ಮಾಡ್ತೀನಿ 07 2023।
ಓಕೆ ಇದು ಡೆಬಿಟ್ ಕಾರ್ಡ್ ಇದೆ ಆಕ್ಚುಲಿ ಈಗ ನಾವು ನಮಗೆ ಬೇಕಿದ್ದದ್ದು ಪಿನ್ ಇಲ್ಲಿ ಎಂಟ್ರಿ ಮಾಡಬಹುದು ಆದರೆ ಪಿನ್ ನಂಬರ್ ಸೀರಿಯಲ್ ನಂಬರ್ ಅಲ್ಲಿ ಇರಬಾರದು ಫಾರ್ ಎಕ್ಸಾಂಪಲ್ 1234 ಈ ತರ ಸೀರಿಯಲ್ ನಂಬರ್ ಇರಬಾರದು ಮತ್ತು ನಾವು ಹಿಂದೆಗಡೆಗೆ ಯೂಸ್ ಮಾಡಿರುವಂತ ಹಳೆ ಮತ್ತೆ ಪಿನ್ ನಂಬರ್ ಮತ್ತೆ ಈಗ ಯೂಸ್ ಮಾಡಬಾರದು ಸ್ನೇಹಿತರೆ ಅದು ಈಗ ಡಿಫರೆನ್ಸ್ ನಂಬರ್ ನಾವು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ನಾನು ಫಾರ್ ಎಕ್ಸಾಂಪಲ್ ನೋಡಿ 2496 ಈ ತರ ಡಿಫರೆನ್ಸ್ ನಂಬರ್ ಇರಬೇಕು 24 ನಾನು ಈಗ ಅದನ್ನೇ ಇದು ಇದೆ ಪಿನ್ ನಾನು ಯೂಸ್ ಮಾಡ್ತೀನಿ ಈಗ 2496 ಮತ್ತೆ ಕೆಳಗಡೆಗೆ ಇದೆ 2496 ಸಾರಿ ಸ್ವಲ್ಪ ರಾಂಗ್ ಆಗಿದೆ ಇಲ್ಲಿ ಸ್ವಲ್ಪ ರಾಂಗ್ ಆಗಿದೆ ಸಾರಿ 2496 ಮತ್ತೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಕಂಗ್ರಾಚುಲೇಷನ್ ಕ್ವೆಶ್ಚನ್ ಯುವರ್ ಡೆಬಿಟ್ ಕಾರ್ಡ್ ಪಿನ್ ನ್ಯೂ ಪಿನ್ ಜನರೇಟ್ ಆಗಿದೆ ಅಂತ ಬಂದಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ವಿಡಿಯೋನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಸ್ನೇಹಿತರೆ